ಎಲ್ಲರೂ ಹೆಂಗದೀರಿ? ಆರಾಮದಿರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ನನ್ನವ ನಾನು ರೀ ಈಗ ಕ್ಲೀನ್ ಮಾಡ್ಕೋ ಆತೇನ್ರಿ ಮನೆ. ಅಮ್ಮಗನು ಸ್ಕೂಲ್ಗೆ ಹೋಗಿದ್ದಾನ. ಅವ ಹೇಳೋಕ್ಕಿಂತ ಮುಂಚೆ ಅಮ್ಮಗನ ರೆಡಿ ಮಾಡಿ ಕಳಿಸೋಕ್ಕಿಂತ ಮುಂಚೆ ರೀ ಅವ್ನ ಕಸಾದು ಹೊಡೆದಿರ್ತೇನೆ. ಮತ್ತು ಅವ್ನು ಹೋಗಿಂದ ಹಾಸಿಗೆ ಅದು ಮಡಚಿಟ್ಟು ಕಸಾದು ಹೊಡ್ಕೋತೇನೆ ರೀ. ಈಗ ಬೆಡ್ಶೀಟ್ ಅದು ತೆಗೆಯತ್ತೀನಿ. ಹೊಲಸಾಗಿದ್ದಾವೆ. ಮತ್ತು ಎರಡು ದಿವಸಕ್ಕೊಮ್ಮೆ ನಾವು ಹೊಲಸಾಗಲಿ ಬಿಡ್ಲಿ ಚೇಂಜ್ ಮಾಡ್ತಾನೆ ಇರ್ತೇನೆ. ಹೊಲಸಂತೂ ಆಗಿರ್ತಾವೆ, ಯಾಕಂದ್ರೆ ತಂಡಿಗೆ ನಾವು ಅಲ್ಲೇ ಕುಂತಿರ್ತಾವಲ್ಲ ಜಾಸ್ತಿ. ಪಲ್ಲಂಗ ಅಲ್ಲೇ, ಟಿ ವಿ ನೋಡೋದು ಎಲ್ಲ ಅಲ್ಲೇ ಐತಲ್ಲ, ಹಾಗಾಗಿ ಅದು ತೆಗ್ದಿತ್ತಾನೆ ಇರ್ತೇವೆ. ಈಗ ನಾನು ವೇರ್ ಮಾಡಿರೋದು ಇನ್ನರ್ ವೇರ್ ರೀ. ಅದು ಬೆಚ್ಚಗಿರ್ತಾವೆ ಭಾಳ. ಮನೆ ಒಳಗಿದ್ದಾಗ ಇವನ್ನ ಹಾಕೋಬೇಕಾಕೈತಿ. ಇಲ್ಲಿ ತಂಡಿಗೆ ಕಂಟ್ರೋಲ್ ಮಾಡ್ಕೋಕೆ ಆಗಿಲ್ಲ ರೀ. ಆ ಥರ ಅದು ವೇಷಭೂಷಣ ನಮ್ದು ಚೇಂಜ್ ಆಟೋಮೆಟಿಕ್ ಆಗಬೇಕಾಗ್ತೈತಿ. ಅಷ್ಟು ಹಾಕೊಂಡ್ರೂ ತಂಡಿ ಕಂಟ್ರೋಲ್ ಆಗಂಗಿಲ್ಲ. ಮತ್ತು ಎರಡೆರಡು ಮಕ್ಕೊಂಡಾಗಂತೂ ಎರಡೆರಡು ರಗ್ ಬೇಕಾಗ್ತಾವೆ. ಮುಂಜಾನೆ ಎದ್ದು ಕೂಡಲೇ ಒಂದು ಕಸ ಹೊಡೆದಿರ್ತೇನೆ ರೀ. ಆಮೇಲೆ ಮತ್ತು ಕಸ ಸಣ್ಣಂದು ಆಗಿಬಿಟ್ಟಿರ್ತೈತಿ ಮನೆ ತುಂಬ. ಅಮ್ಮಗೆ ಹೋಗುತ್ತಾನ ಅನ್ನತಾನ ಅಂದ್ರೆ ಮತ್ತೊಮ್ಮೆ ಎದ್ದು ಅವ್ನು ಹೋಗಿಂದ ಮತ್ತೊಮ್ಮೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಜಾಡಿಸ್ಕೊಳ್ಳೋದು ಇತ್ತಂದ್ರೆ ಜಾಡಿಸ್ಕೋದು ಇಂಥದ್ದೆಲ್ಲ ಮಾಡಿಕೊಂಡು ಮತ್ತೊಮ್ಮೆ ಕಸ ಅದು ಹೊಡ್ಕೊತೇನೆ. ಈಗ ತೆಗ್ದಿರೋಂಥ ಬೆಡ್ಶೀಟ್ನ ಇಲ್ಲೇ ವಾಷಿಂಗ್ ಮಿಷಿನ್ಗೂ ಹಾಕೀನಿ. ಈಗ ವಾಷಿಂಗ್ ಪೌಡರ್ ಹಾಕಿ ಇನ್ನು ಅದನ್ನ ರೆಡಿ ಮಾಡಿಡ್ತೇನೆ ರೀ. ಹಾಂ, ಇದಕ್ಕೆ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ ಒಗ್ಗಿದಕ್ಕೆ ಹಾಕಿದ್ದೀನಿ. ಆಮೇಲೆ ನಮ್ಮ ಫಿಟ್ಟಿಂಗ್ ಒಂದು ಕಡೆ ಮಾಡೋಕ್ಕಾಗಂಗಿಲ್ಲಲ್ಲ ರೀ. ಅಂದರೆ ಹಿಂಗೆ ಮನೆ ಸ್ವಂತ ಮನೆ ಆದ್ರೆ ಫಿಟ್ಟಿಂಗ್ ಮಾಡೋದು ಬೇರೆ ಥರನೇ ಇರ್ತೈತಿ. ಇಲ್ಲಾದರೆ ನಾವು ಬೇರೆ ಥರ ಇರ್ತೈತಿ. ಇಲ್ಲಿ ನಾವು ಅಡುಗೆ ಮನೆಗೆ ಅದು ಪೈಪ್ಲೈನ್ ಮಾಡ್ಕೊಂಡೇವಿ ರೀ ನಾವು ಮನೆಯೊಳಗೆ. ಅದು ಕಳಿಸ್ತೈತಲ್ಲ ನೀರು ಕಲೆಕ್ಷನ್ ಕೊಟ್ಟ ನಂತರ, ಅದಕ್ಕೆ ಇದನ್ನ ರಿಂಗ್ ಫಿಕ್ಸ್ ಮಾಡ್ತೇವೆ ರೀ. ಅದನ್ನ ಟೈಟ್ ಮಾಡಿ ಇಷ್ಟೆಲ್ಲ ರೆಡಿ ಇಟ್ಕೋಬೇಕಾಗೈತಿ ವಾಷಿಂಗ್ ಮಿಷಿನ್ಗೆ. ಹಂಗೇನು ಹಾಕೋಕ್ಕಾಗಂಗಿಲ್ಲ. ಮತ್ತು ಈಗ ನೀರೊಳಗೆ ನಾವು ಹಂಗೆ ಅರ್ಬಿ ಒಗೆಯಾಕೋ ಚಾನ್ಸ್ ಇಲ್ಲರಿ. ಅಷ್ಟು ಕೋಲ್ಡ್ ಇರ್ತಾವೆ ನೀರು, ನೀರು ಮುಟ್ಟಾಕಂಗಿಲ್ಲ ಅಷ್ಟು ಕೋಲ್ಡ್ ಇರ್ತಾವೆ. ಇಷ್ಟು ಟೈಟ್ ಮಾಡಿದ್ವಿ, ನೀರು ಚಾಲೂ ಮಾಡಿ ಇಟ್ಬಂದು ರೆಡಿ ಇದ್ದಂಗೆ ರೀ. ಈಗ ನಂದು ಜಳಕದು ಆಯಿತು. ಇಲ್ಲಿ ಹಂಗೆ ಮಾಡ್ಕೊಂಡೇವೆ ನೋಡಿರಿ. ಇದು ಹೊರಗೆ ಕಲೆಕ್ಷನ್ ಕೊಡಬೇಕಲ್ಲ ವೇಸ್ಟ್ ನೀರು ಹೋಗೋಕೆ ವಾಷಿಂಗ್ ಮೆಷಿನ್ದ. ಇಲ್ಲಿ ಹಿಂಗೆ ಮಾಡ್ಕೊಂಡೇವೆ ರೀ. ಈಗ ಜಳಕ ಮಾಡಿರುವಂಥ ಅರ್ಬಿಗಳದಾವ ನಾನು ಅವನಷ್ಟು ಹಾಕಿ ಒಗ್ಯಾಕೆ ಹಾಕಿಬಿಡ್ತೇನೆ ರೀ. ಕ್ಲೀನ್ ಆಗಿಬಿಡ್ತಾವೆ ಅರ್ಬಿಗಳು. ಅಮ್ಮಗೂ ಇವ್ರ ಅಪ್ಪಾಜಿನ ಸ್ಕೂಲಿಂದ ಕರ್ಕೊಂಬರ್ತಾನಂದಾರ. ಈಗ ಚಾಲೂ ಮಾಡೇನಿ ನೋಡಿರಿ. ಅದು ಇಷ್ಟು ಚಾಲೂ ಮಾಡಿಬಿಟ್ವಿ ಅಂದ್ರೆ ಅಲ್ಲಿ ನೀರು ತೊಗೋತೈತೆ ನೋಡಿರಿ. ಸಾಬೂನು ಪುಡಿ ಇದೆ ನೀರು ತಾನಕ ಇದನ್ನು ಮಾಡಿಕೊಂಡ. ನೀವು ಯೂನಿಫಾರ್ಮ್ ಹಾಗೆ ಮುಕ್ಕೊಂಡಿರೇನ? ಇಲ್ಲ, ಮಧ್ಯಾಹ್ನ ಹೋಗಲ್ರಿ. ಮತ್ತೆ ಯೂನಿಫಾರ್ಮ್ ತೆಗ್ದಿರಿ. ಅಮ್ಮೋ ಏನತ್ತು ಬಿಡಮ್ಮ, ಮಾಡ್ಲಿ ಮತ್ತೆ ರೀಚಾರ್ಜ್ ಮಾಡೋರದಿರೇನ? ಒಂದ್ ಮೊಬೈಲ್ ಮರೋ ಸ್ಟೋರಿ ಹಚ್ಕೊಡ್ರಿ. ಅಮ್ಮಗನ ಅಲ್ಲ, ಅವ್ರ ಅಪ್ಪಾಜಿ ಜೊತೆ ಕುಂತಾನ್ರಿ. ನಾನೊಂದು ಸ್ವಲ್ಪ ಚಾ ಮಾಡ್ಕೊಂಡು ಕುಡಿನು ಅಂತ ಕುಡಿಯತ್ತೇನಿ. ತಂಡಿನು ಭಾಳ ಐತಿ. ಅಲ್ಲಿ ಒಂದು ಸ್ವಲ್ಪ ಕರ್ನಾಟಕದವ್ರ ಮನೆಗೆ ಅಷ್ಟು ಹೋಗಿದ್ದೆ ರೀ. ಈಗ ನಾನು ಅಡುಗೆ ಮಾಡಾಕತ್ತೇನೆ ನೋಡಿರಿ. ಒಂದು ಸೈಡ ಅನ್ನಕ್ಕಿಟ್ಟೇನ್ರಿ, ಒಂದು ಸೈಡ ಇದನ್ನು ಮಾಡತ್ತೇನೆ ಮಟರ್ ಪನ್ನೀರ್ ಮಾಡತ್ತೇನೆ. ನಾನು ಕುಕ್ಕರ್ ಒಳಗೆ ಅನ್ನ ಮಾಡಂಗಿಲ್ಲ ರೀ, ಬೋಗಾನಿ ಒಳಗೆ ಮಾಡ್ತೀನಿ. ಹುಬ್ಳಿ ಸೈಡ್ ಹೇಳಬೇಕಂದ್ರೆ ದಬರಿ ಒಳಗೇನ ಅನ್ನ ಮಾಡ್ತೀನಿ.
ಈಗ ಮೊದಲು ನಾನು ಇದು ಉಳ್ಳಾಗಡ್ಡಿದು ಹುರ್ಕೋತೀನಿ. ಸೇಮ್ ಮೆಥಡ್ ಒಳಗೆ ಮಾಡ್ತಿರ್ತೀನಿ. ಇದು ಈಗ ಟೊಮೆಟೊನೂ ಹಾಕ್ಕೊಂಡೇನಿ. ಮಸಾಲೆ ಅಂತೂ ಯಾವುದೂ ಐಟಮ್ ಹಾಕೋಂಗಿಲ್ಲ, ಸಿಂಪಲ್ಲಾಗಿ ಮಾಡ್ತೇನೆ ನೋಡಿರಿ ಎಷ್ಟು ಮಸ್ತ್ ಬರ್ತೈತಿ. ಆಮೇಲೆ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಒಳಗೂ ಹೇಳಿದ್ರು ಎಣ್ಣೆ ಒಳಗೆ ಫ್ರೈ ಮಾಡಿ ನೋಡಿರಿ ಒಂದ್ಸಲ ಅದು ಚಲೋ ಬರ್ತೈತಂತ. ಆ ಥರ ಮಾಡಬೇಕು ಅಂತ ಅಂದ್ಕೊಂಡೇನಿ. ಈಗ ಈಗ ಅದು ಹುರ್ಕೊಂಡಾತಲ್ಲ ರೀ, ಅದು ಬೊಗಾನಿ ಒಳಗೆ ನಾನು ಇವಾಗ ಪನ್ನೀರ್ನ ಫ್ರೈ ಮಾಡ್ಕೊಳಕತ್ತೇನೆ ರೀ. ಇದು ಟೇಸ್ಟ್ ಆಕೈತೆ ರೀ ಈ ಥರ ಮಾಡಿದ್ರೂ. ನಾನು ಆಮೇಲೆ ಅಡುಗೆಗೆ ಮಸಾಲೆನ ಜಾಸ್ತಿ ಉಪಯೋಗಿಸಂಗಿಲ್ಲ ರೀ. ಇದಕ್ಕೆ ದಾಲ್ಚಿನಿ ಏನೂ ಹಾಕೋಂಗಿಲ್ಲ, ಆದ್ರೆ ಮಸ್ತ್ ಬರ್ತೈತೆ ರೀ. ಆದರೆ ಉಳ್ಳಾಗಡ್ಡಿ ಟೊಮೆಟೊ ಅಂತೂ ಕಂಪಲ್ಸರಿ ತೊಗೋತೀನಿ, ಅಂದರೆ ಗ್ರೇವಿ ಚಲೋ ಬರ್ತೈತಿ. ಈ ಥರ ಅಡುಗೆ ಮಾಡೋ ಮುಂದೆ ಈ ಥರ ಕುದ್ದು ಹಿಂಗೆ ಬರ್ತೈತಲ್ಲ, ಅದು ನೋಡಾಕ ಒಂಥರ ಚಂದ. ನನಗೆ ಈ ಥರ ಎಲ್ಲ ನೋಡ್ಕೊತ ಖುಷೀಲಿ ಅಡುಗೆ ಮಾಡ್ತೀನಿ, ನಂಗೆ ಭಾಳ ಇಷ್ಟ ಆಗೈತೆ ಆ ಥರ ಎಲ್ಲ ಅಡುಗೆ ಮಾಡೋಕೆ. ಈಗ ಫ್ರೈ ಮಾಡ್ಕೊಂಡಿದ್ದು ಆಗೈತೆ ರೀ, ಮತ್ತು ಮಿಕ್ಸಿನೂ ಮಾಡಿ ಇಟ್ಕೊಂಡೇನಿ. ಈಗ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡತ್ತೇನಿ. ಅಮ್ಮಗೂ ಬಂದಾನ ನೋಡ್ರಿ ಅಲ್ಲಿ, ಅವನು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕತ್ತಾನ. ಈಗ ಅದು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಹಾಕೊಂಡೇನಿ ರೀ. ಇದಕ್ಕೇನೂ ಹಾಕಿಲ್ಲ ನಾನು ಐಟಮ, ಉಳ್ಳಾಗಡ್ಡಿ ಟಮಾಟಿ ಅಷ್ಟೇ ಹುರ್ಕೊಂಡಿದ್ದನ್ನು ಮಿಕ್ಸಿ ಮಾಡ್ಕೊಂಡೇನಿ ರೀ. ಇನ್ನು ಇದಕ್ಕೆ ಉಪ್ಪು ಖಾರ ಹಾಕಿಲ್ಲ, ಈಗ ಹಾಕ್ತೇನೆ ನೋಡ್ರಿ. ಈಗ ಒಂದು ಸ್ವಲ್ಪ ಮಟರ್ ಹಾಕಿನಿ ರೀ ಇದಕ್ಕೆ. ಮಟರು ಮತ್ತು ಅದು ತೊಳ್ಕೊ ಇದನ್ನು ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ನೀರು ಮತ್ತು ಮ್ಯಾಗ ಒಂದು ಸ್ವಲ್ಪ ನೀರು ಹಾಕತ್ತೇನೆ ರೀ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕಕತ್ತೇನೆ ರೀ. ಈಗ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಇಷ್ಟರಿನ ಹಾಕಿದ್ದು ಐಟಮ್ ಏನು ಆ ಮಸಾಲೆನ ಹಾಕಿಲ್ಲ ಇದಕ್ಕಂದ್ರೆ ಮಸಾಲ ಗರಂ ಪೌಡ್ರ್ ಮಸಾಲ ಹಾಕಿದ್ದು ಅಷ್ಟ, ಮತ್ತೇನೂ ಹಾಕಿಲ್ಲ ನೋಡಿರಿ. ಈಗ ಇದು ಫ್ರೈ ಮಾಡ್ಕೊಂಡಿದ್ದು ಅಂತ ಪನ್ನೀರ್ನ ಹಾಕತ್ತೇನೆ ನೋಡಿರಿ. ಕಲರು ಮಸ್ತ್ ಬಂದೈತೆ ನೋಡಿರಿ, ಎಷ್ಟು ಚಂದ ಕಾಣಿಸತೈತಿ. ಈಗ ಒಂದು ಸ್ವಲ್ಪ ಇದು ನೀರು ಅದು ಹಾಕಿ ಬಾಯಿ ಮುಚ್ಚಿ ಇಡ್ತೇನೆ ರೀ ಕುದಿಯಕ್ಕೊಂದು 5-10 ನಿಮಿಷ, ಮಸ್ತಾಗಿ ಬರ್ತೈತಿ. ಈಗ ನಾನು ಸಲಾಡ್ಗೆ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಮೂಲಂಗಿ ಅಷ್ಟು ನಮ್ಮ ಹಿತ್ತಲೊಳಗೆ ಅದಾವಲ್ರಿ, ಒಂದು ಹರ್ಕೊಂಬರ್ತೇನೆ ರೀ. ನಾನು ಅಡ್ವಾನ್ಸ ಕಿತ್ತಿಟ್ಟು ಉಪಯೋಗಿಸಂಗಿಲ್ಲ ರೀ, ಹೆಂಗಿದ್ರು ಹಿತ್ತಲದಾಗ ಇರ್ತಾವಲ್ಲ ಆಗ ಕಿತ್ಕೊಂಬಂದ್ಬಿಡ್ತೇನೆ. ಅದಲ್ಲಿ ಕುದಿಯತೈತೆ ರೀ, ಈಗ ನಾ ಇಲ್ಲಿ ಕಿತ್ಕೊಳಕಂತ ಬಂದೇನಿ ನೋಡಿರಿ. ಒಂದು ಕಡೆ ಎರಡು ಹುಟ್ಟಿದಾವೆ ನೋಡ್ರಿ ಅವು. ಈಗ ಇದು ಒಯ್ದು ಸ್ವಚ್ಛಂಗೆ ತೊಳಿತೇನೆ ರೀ. ಆಮೇಲೆ ಇಲ್ಲಿ ನೆಲದ ಗುಣನೂ ಏನೋ ಗೊತ್ತಿಲ್ಲ ರೀ. ನೆಲ ಅಂದ್ರೆ ಭೂಮಿ ಭಾಳ ತಂಪಿರ್ತೈತಲ್ರಿ ಈಗ ಚಳಿಗಾಲದಾಗ, ಅದು ಭಾಳ ಚಲೋ ಬರ್ತಾವ ರೀ ಅವು. ಕಾಕು ಅನ್ನೋದೇ ಇರಂಗಿಲ್ಲ, ಅಂದ್ರೆ ಏನದು ಘಾಟ್ ಅಂತಾರ ಏನಂತಾರ ನೋಡ್ರಿ, ಅದು ನಮ್ಮ ಸೈಡ ಕಾಕು ಅಂತಾರ. ಆ ಥರ ತಿನ್ನಲಾರ್ದಂಗೆ ಟೇಸ್ಟ್ ಇರಂಗಿಲ್ಲ, ತಿನ್ನು ಸೌತಿಕಾಯಿ ಗತೆ ಹತ್ತಾವು, ಭಾಳ ಕಾಕಿರಂಗಿಲ್ಲ ಏನಿಲ್ಲ, ಭಾಳ ಚಲೋ ಹತ್ತಾವ ರೀ ಟೇಸ್ಟ್. ಸಣ್ಣ ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ ಇವನ್ನ. ನಾನು ಮೊದಲು ಹೇಳಬೇಕಂದ್ರೆ ಮೂಲಂಗಿನ ಜಾಸ್ತಿ ತಿಂತಾನೆ ಇರ್ತಿದ್ದಿಲ್ಲ, ಇಷ್ಟಪಡ್ತಿದ್ದಿಲ್ಲ ಅವನ್ನ. ಈಗ ಈ ಕಡೆ ಬಂದಾಗಿಂದ ಏನೈತಲ್ಲ, ನಾನು ಸೌತಿಕಾಯಿ ಹೆಂಗೆ ತಿಂತಾರಲ್ಲ ಆ ಥರ ತಿಂತೇನೆ ರೀ, ಅಷ್ಟಿಷ್ಟ ಆಗ್ತಾವೀಗ. ಇದನ್ನ ಸ್ವಚ್ಛಂಗೆ ತೊಳೆದ ಇನ್ನು ಹೆಚ್ಕೋತೇನೆ ರೀ. ಇದಕ್ಕೆ ಯಾವುದೇ ಔಷಧಿ ಏನು ಬೆಳೆದಿಲ್ಲ, ಏನೂ ಇಲ್ಲ, ನ್ಯಾಚುರಲ್ಲಾಗಿ ಚಂದ ಬೆಳೆದಾವ ನೋಡಿರಿ. ಇನ್ನು ಇವನ್ನ ಹೆಚ್ಚಿ ಇಟ್ಕೋತೇನೆ ರೀ ಊಟಕ್ಕೆ. ಅದು ಪ್ಲೇಟ್ ಸಣ್ಣಾಗೋದ್ರಿಂದ ಸಣ್ಣದಾಯ್ತು ರೀ, ಎಲ್ಲ ಇಟ್ಕೊಳ್ಳೋ ಸಂಬಂಧ ಮತ್ತು ಈ ಕಡೆ ಇಟ್ಕೊಂಡೆ. ಆಮೇಲೆ ಇವನ್ನೆಲ್ಲ ಹೆಸ್ತೇವಲ್ಲ ರೀ, ಇದ್ರ ಮ್ಯಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ತಿಂದ್ರೆ ರೊಟ್ಟಿ ಆಗಲಿ ಚಪಾತಿ ಜೋಡಾಗಲಿ ಚಲೋ ಹತ್ತೈತೆ ರೀ. ನಮ್ಮ ಮನೆಯವ್ರಿಗಂತೂ ಈಗ ಊಟದ ಜೋಡಿ ಹಿಂಗೆ ಸಲಾಡ್ ಇರಬೇಕು ಅವ್ರಿಗೆ. ಹಾಗಾಗಿ ನಾನು ಜಾಸ್ತಿ ಊಟದ ಜೊತೆ ಈ ಥರ ಸಲಾಡ್ ಅಂತೂ ಇಟ್ಟೇ ಬಿಟ್ಟಿರ್ತೀನಿ. ನೀವು ಈ ಥರ ಊಟದ ಜೋಡಿ ತೊಗೊಂಡು ಜಾಸ್ತಿ ಯೂಸ್ ಮಾಡ್ಕೊ ರೀ, ಜಾಸ್ತಿ ಅಂದರೆ ಹೆಲ್ತಿಗೆ ಒಳ್ಳೆಯದು.
ಈಗ ನೋಡೋಣ ಬರ್ರಿ ಪನ್ನೀರ್ ಯಾವ ಥರ ಬಂದೈತೆ ಅಂತ ನೋಡ್ರಿ. ಇಲ್ಲಿ ಎಷ್ಟು ಮಸ್ತ್ ಬಂದೈತಿ, ವಾವ್ ಎಷ್ಟು ಚಂದ ಕಲರ್ಫುಲ್ಲಾಗಿ ಕಾಣಿಸೈತೆ ನೋಡಿರಿ. ಡಾಬಾದಾಗ ಮಾಡ್ದಾರಂಗಾಗೈತಿ, ಆದರೆ ಟೇಸ್ಟೂ ಹಂಗೆ ಐತ್ರಿ. ಈಗ ನನ್ನ ಚಪಾತಿ ಮಾಡಾಕತ್ತೇನೆ ರೀ, ಅಂದರೆ ಪನ್ನೀರ್ ಜೊತೆ ಮಟರ್ ಪನ್ನೀರ್ ಜೊತೆ ಇದ ಚಪಾತಿನ ಚಲೋ ಹತ್ತೈತಿ. ಚಪಾತಿ ಅಥವಾ ರೋಟಿ ಚಲೋ ಹತ್ತೈತಿ. ಈ ಥರ ಬಿಸಿ ಬಿಸಿದ ಅಡುಗೆ ಇತ್ತಂದ್ರೆ ಪಟ ಪಟ ಊಟ ಮಾಡೋಕ್ಕೆ ಚಲೋ ಅನ್ನಿಸ್ತೈತಿ. ಆಮೇಲೆ ನಾನು ಮಧ್ಯಾಹ್ನದ ಅಡುಗೆ ಮಧ್ಯಾಹ್ನಕ್ಕೆ ಮಾಡ್ತೇನೆ ರೀ, ರಾತ್ರಿ ಅಡುಗೆ ರಾತ್ರಿಗೆ ಈ ಥರ ಮಾಡ್ತೇನೆ. ಮಧ್ಯಾಹ್ನ ಒಮ್ಮೆ ಮಾಡಿಟ್ಟು ರಾತ್ರಿ ತನಕ ಆಗುವಂಗೆ ಏನು ಮಾಡೋಂಗಿಲ್ಲ. ಇರೋರ ಮೂರು ಜನ ಇರ್ತೇವಲ್ಲ, ಮತ್ತು ರಾತ್ರಿಗೆ ಏನು ಬೇಕಲ್ಲ ಅದನ್ನ ಬಿಸಿ ಅಡುಗೆ ಮಾಡ್ಕೊಂಡ್ಬಿಡ್ತೇವೆ. ಈಗ ಚಪಾತಿನೂ ರೆಡಿ ಆಯ್ತು ನೋಡ್ರಿ. ಮೊದಲೇನೈತ್ರಿ ಅಮ್ಮಗ ಇಲ್ಲಿ ಬರ್ಷನ್ ಕಟ್ಟಿ ಮ್ಯಾಗ ಇಲ್ಲಲ್ರಿ, ರಾಜಸ್ಥಾನದಾಗಿದ್ದಾಗ ಬರ್ಷನ್ಕದ ಕಟ್ಟಿ ಅಂದರೆ ಈಗ ಇಟ್ಟು ಅಡುಗೆ ಮಾಡತ್ತೇವಲ್ಲ ಅದು ಕಟ್ಟಿ ದೊಡ್ಡದು ಭಾಳ ಇತ್ರಿ. ಅಲ್ಲೇ ಬಾಜುಕ ಕುಂಡಿರ್ತಿದ್ದೆ ನಾ ಅಡುಗೆ ಮಾಡೋ ಮುಂದೆ. ಸಣ್ಣದಿರ್ತಿತ್ತು, ಲಾಕ್ಡೌನು ಇತ್ತು, ಮನ್ಯಾಗ ನಾನು ಕರ್ಕೊಂಡು ಮಾಡಬೇಕಿತ್ತಲ್ಲ, ಎಷ್ಟೊತ್ತಿದ್ರು ಬರ್ಷನ್ ಕಟ್ಟಿ ಮ್ಯಾಗ ಕರ್ಕೊಂಡು ಕೂತ್ಕೊಂಡು ಮಾಡ್ತಿದ್ದೆ. ಅವಂಗ ಹಿಂಗಾಗಿ ಒಗ್ಗರಣೆ ಹಾಕೋದು ಕೈ ಆಡಿಸೋದು ಇಂಥದ್ದೆಲ್ಲ ಇಷ್ಟ ಆಕೈತಿ ಅವ್ನು ಮಾಡ್ಬೇಕಂತಾನೆ. ಆದರೆ ಏನು ರೀ ಇಲ್ಲಿ ಮಾಡೋಕೆ ಬರ್ಷನ್ ಕಟ್ಟಿ ದೊಡ್ಡದಿದ್ದೆ ಇಲ್ಲಲ್ರಿ, ಈಗೂ ಕೈ ಆಡ್ಸಾಕೋದು ಬರ್ತಾನೆ ರೀ ಅವ. ಎಲ್ಲರ ಮೈ ಮೇ ಚೆಲ್ಕೊಂಡಾನಲ್ಲ ಬಿಸಿದ ಅಂತಂದು ನಾನು ಕರ್ಕೊಳಂಗಿಲ್ಲ ರೀ. ಕಲ್ಸಿದ್ರೆ ಚಾ ಮಾಡಿಕೊಡು ಲೆವೆಲ್ಗೆ ಹಾಕ್ತಾನೆ ರೀ ಅವ. ಮತ್ತು ಇವತ್ತಿನ ಲಾಗ ನಾನು ಇಷ್ಟಕ್ಕೆ ಮುಗಿಸತ್ತೇನೆ ರೀ. ಇದು ನೀವು ಹಿಂದಿನ ವಿಡಿಯೋದಲ್ಲಿ ಮಾಡಿರುವಂತಹ ಕಮೆಂಟ್ಗಳು ರೀ. ನಿಮ್ಮ ಅಮೂಲ್ಯವಾದಂಥ ಟೈಮ್ನ ಕೊಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ರೀ. ಮತ್ತು ಯಾರೆಲ್ಲ ಲೈಕ್ ಮಾಡೋದನ್ನು ಮರಿ. ನನ್ನ ನಮಸ್ಕಾರಗಳು ರೀ.